आत्मीय बंधु अनेक कारण ननगंत वैयक्तिकवा बहुत विशिष्टवान कार्यक्रम या वर्ष हरयद हिरीयर नन गु अवनीशन बर्तडे कहते हैं जूनियर मोस्ट इवर सीनियर मोस्ट और वे दिन बर्तडे आचरकोल्ता अनेक कारण भाला मुख्य अंत अवनीश अंतर्रे इंत व्यक्ति आदर्श इवे वो सुख ऐन संतोष ऐन अवनीश अंत मकलू मेल बर्ता अंत यह आदर्श इक ने यू हेल्ता नीनू संध्या मद्वेद्रा निम्गे प्रॉफिट आयो गल ननगंटू भाला दुड प्रॉफिट आयो नीवन नंदेवर जीवन सिंह अनेक विशिष्टवद स्न श्रीयुत कजे ईश्वर भट बंधु यू कन्सिडर हेगे बाल्यद ऐरू कूड़ा अनेक विचार हँचकोता नानू संध्या हनीमून हो मद्वे इवरू ते इवरू अनेक ऊर बंधु मीटमें बस सुमार दूर प्रयाण मे शुरू कड़े नन असूय आगता ಎಷ್ಟು ಜೀವನವನ್ನ ಎಷ್ಟು ಸಂತೋಷವಾಗಿ ಸುಖಿಸ್ತಾ ಇದ್ದಾರಲ್ಲ ಇವರು ಅಂತ ನಾನು ತಂದೆ ಆಗ ರಿಟೈರ್ ಆಗಿದ್ದೆ ನನಗೆ ಗೊತ್ತಿರೋ ಹಾಗೆ ನನ್ನ ಮಾವನವರಿಗೆ ಕಾಫಿ ಕುಡಿಯುವಂತದ್ದು ಒಂದು ಚಟ ಅಂದ್ರೆ ಚಟ ಬನ್ನಿ ಒಮ್ಮೆ ಅಲ್ಲಿ ಧರ್ಮಸ್ಥಳದ ನ್ಯಾಚುರೋಪತಿಗೆ ಬನ್ನಿ ಅಲ್ಲಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ ಅಂತ ಅದನ್ನ ತಿರಸ್ಕಾರ ಮಾಡ್ಕೊಂಡು ಅಲ್ಲಿಗೆ ಹೋದ್ರು ಅವರು ಆದ್ರೆ ಅಲ್ಲಿ ಹೋದ ಮೇಲೆ ಅದನ್ನ ಎಷ್ಟು ಕಟ್ಟುನಿಟ್ಟಾಗಿ ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಆ ಕಟ್ಟುನಿಟ್ಟಿನ ಜೀವನ ಇದೆಯಲ್ಲ ಅದು ಇವತ್ತು ಇವರನ್ನ ಇಷ್ಟೊಂದು ಲವಲವಿಕೆಯಿಂದ ಮತ್ತು ಬಹಳ ಮುಖ್ಯವಾಗಿ ಅವರ ಮನಸ್ಸನ್ನ ಅತ್ಯಂತ ಆಹ್ಲಾದಕರವಾಗಿ ಇಟ್ಟಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ನನ್ನ ತಂದೆ ಯಾವಾಗಲೂ ಹೇಳ್ತಾ ಇದ್ರು ಇದು ಕಜೆ ಮನೆ ಮನೆ ಅಲ್ಲ ಇದು ಇದೊಂದು ರೀತಿ ಆಶ್ರಮ ಇದ್ದ ಹಾಗೆ ಅಂತ ಆ ರೀತಿ ಒಂದು ದೈವಿಕ ಭಾವನೆ ಬರುತ್ತೆ ಇಲ್ಲಿ ಈ ದೈವಿಕ ಭಾವನೆ ಬರಲಿಕ್ಕೆ ಮುಖ್ಯ ಕಾರಣ ಇಲ್ಲಿ ವಾಸ ಮಾಡುವಂತ ವ್ಯಕ್ತಿಗಳು ಅವರು ಇದಕ್ಕೆ ಒಂದು ಘನತೆ ಗೌರವವನ್ನು ತಂದುಕೊಡುವಂತವರು ಯುಲಿಸಿಸ್ ಅನ್ನುವಂತವನು ಒಬ್ಬ ಗ್ರೀಕ್ ಹೀರೋ ಅವನ ಬಗ್ಗೆ ಒಂದು ಕವನ ಇದೆ ಇಂಗ್ಲಿಷ್ ನಲ್ಲಿ ಟೆನಿಸನ್ ಅನ್ನುವಂತ ಒಬ್ಬ ಕವಿ ಒಂದು ಕವನ ಬರೆದಿದ್ದಾನೆ ಯುಲಿಸಿಸ್ ಅಂತನೇ ಕವನದ ಹೆಸರು ಆ ಪದ್ಯದ ಹೀರೋ ಯುಲಿಸಿಸ್ ಯುಲಿಸಿಸ್ ಇಸ್ ನೋನ್ ಫಾರ್ ಹಿಸ್ ಅಡ್ವೆಂಚರ್ಸ್ ಬಹಳ ಅಡ್ವೆಂಚರಸ್ ಕ್ಯಾರೆಕ್ಟರ್ ತುಂಬಾ ಯುದ್ಧಗಳನ್ನು ಮಾಡಿದ್ದಾನೆ ಎಲ್ಲದರೂ ಜಯಶಾಲಿಯಾಗಿ ಬಂದಿದ್ದಾನೆ ಆದರೆ ಅವನಿಗೆ ಎಲ್ಲೂ ಕೂಡ ನೆಮ್ಮದಿ ಇಲ್ಲ ಅವನಿಗೆ ತನ್ನ 80 ವಯಸ್ಸಿನಲ್ಲಿ ಆತ ಹೇಳ್ತಾ ಇದ್ದಾನೆ ನಾನು ಇನ್ನೂ ಒಮ್ಮೆ ಯುದ್ಧ ಮಾಡಲಿಕ್ಕೆ ಹೋಗಬೇಕು ನಾನು ನನಗೆ ಯುದ್ಧದ ಒಂದು ದಾಹ ಯಾವತ್ತೂ ತಣಿಬಾರದು ಅಲ್ಲಿ ಒಂದು ಒಂದು ಸಾಲ್ ಬರುತ್ತೆ ಐ ವಾಂಟ್ ಟು ಡ್ರಿಂಕ್ ದ ಲೈಫ್ ಟು ದ ಲೀಸ್ ಲೀಸ್ ಅಂತ ಹೇಳಿದ್ರೆ ಲಾಸ್ಟ್ ಡ್ರಾಪ್ ನಾನು ಜೀವನವನ್ನ ಕಡೆಯ ಹರಿಯುವವರೆಗೂ ಕುಡಿಬೇಕು ಅಂತ ಆಸೆ ಕಡೆಯ ಉಸಿರಿನವರೆಗೂ ನನಗೆ ಬದುಕಬೇಕು ಅಂತ ಆಸೆ ಈ ಪುಸ್ತಕದಲ್ಲಿ ಆ ಪದ್ಯದ ಕಡೆಯ ಒಂದೆರಡು ಸಾಲ್ಗಳನ್ನು ಇಲ್ಲಿ ನಾನು ತೆಗೆದುಕೊಂಡಿದ್ದೇನೆ ಆ ಎರಡು ಸಾಲ್ಗಳು ಈ ರೀತಿ ಇದೆ ಯುಲಿಸಿಸ್ನ ಮಾತುಗಳಿದು One equal temper of heroic hearts, made weak by time and fate. ನಾವೆಲ್ಲರೂ ಕೂಡ ಇದಕ್ಕೆ ಬಲಿ ಆಗಲೇಬೇಕು ಟೈಮ್ ಮತ್ತು ಫೇಟ್ ಗೆ ನಾವೆಲ್ಲರೂ ಬಲಿ ಆಗಲೇಬೇಕು 25 ವರ್ಷಗಳ ಹಿಂದೆ ನನ್ನ ಮದುವೆ ಆಯಿತು ಆಗ ನಾನು ನಿಮ್ಮನ್ನೆಲ್ಲ ಕೆಲವನ್ನೆಲ್ಲ ನೋಡಿದ್ದೆ ಆಗ ಇದ್ದಂತ ಮುಖಗಳೇ ಬೇರೆ ಈಗ ನಾವು ಬದಲಾಗಿರುವಂತ ಮುಖಗಳೇ ಬೇರೆ ಈ ಕಾಲದ ಬಡತನದಲ್ಲಿ ನಾವು ಅನೇಕ ಜನರನ್ನು ಈಗಾಗಲೇ ಕಳ್ಕೊಂಡಿದ್ದೇವೆ ಅದು ನಾವು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ಬದಲಾಗಿದ್ದೇವೆ ಆದರೆ ಆತ ಒಂದು ಮಾತು ಹೇಳ್ತಾನೆ But strong in will, ನಾನು ಟೈಮ್ ಮತ್ತು ಫೇಟ್ ಗೆ ಸಾಕಷ್ಟು ಬಲಿಯಾಗಿದ್ದೇನೆ ಅದು ಸ್ಟ್ರಾಂಗ್ ಇನ್ ವಿಲ್ ಏನಕ್ಕೆ ಟು ಸ್ಟ್ರೈವ್ ಟು ಸೀ ಟು ಫೈಂಡ್ ಕಡೆಯ ಸಾಲು ಮಾತುಗಳು ಬಹಳ ಮುಖ್ಯ ಅಂಡ್ ನಾಟ್ ಟು ಈಲ್ಡ್ ನಾನು ಯಾವುದೇ ಕಾರಣಕ್ಕೂ ಕೂಡ ಈಲ್ಡ್ ಆಗೋದಿಲ್ಲ ಎಲ್ಲೂ ಕೂಡ ಅದು ನನ್ನ ಛಲ ಅದು ನನ್ನ ಬದುಕು ಅದನ್ನು ಕಡೆಯ ಕ್ಷಣದವರೆಗೂ ಕೂಡ ನಾನು ಅದನ್ನ ಹೋರಾಟ ಮಾಡ್ತೇನೆ ಅಲ್ಲಿ ಟೆನಿಸನ್ ಬರ್ತಿರುವಂತದ್ದು ಒಂದು ಫಿಸಿಕಲ್ ವಾರ್ ಬಗ್ಗೆ ಬರಿತಾ ಹೋದ್ರೂ ಕೂಡ ಅದನ್ನ ಮೆಟಾಫರ್ ಆಗಿ ತೆಗೆದುಕೊಂಡ್ರೆ ಅದು ಇಟ್ ಇಸ್ ಅನ್ ಇಂಟರ್ನಲ್ ವಾರ್ ಈ ವಾರದಲ್ಲಿ ನಾನು ಜಯಶೀಲಿ ಆಗಿ ಬಂದೇ ಬರ್ತೇನೆ ಅಂತ ಮಾವನವರು ಮಾತನಾಡ್ತಾ ಒಂದು ಹೇಳಿದ್ರು ನಾವು ನಿಜದಿಂದ ಬಹಳಷ್ಟು ದೂರ ಹೋಗ್ತಾ ಇದ್ದೇವೆ ಸತ್ಯದಿಂದ ಬಹಳಷ್ಟು ದೂರ ಹೋಗ್ತಾ ಇದ್ದೇವೆ ಇಂದಿನ ಜನ ಅಂತ ಇದು ಈ ಕಾಲದ ಸಮಸ್ಯೆ ಮಾತ್ರ ಅಲ್ಲ ಹಾಗಾಗಿ ಗಾಂಧೀಜಿಯವರು ತಮ್ಮ ಆಟೋಬಯೋಗ್ರಫಿಗೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಲೇ ಕೊಟ್ಟಿದ್ರು ಇನ್ನು ಸಂಶೋಧನೆ ನಡೀತಾನೆ ಇದೆ ವಾಟ್ ಈಸ್ ಟ್ರೂತ್ ನಾವೆಲ್ಲ ಹೋಗ್ತಾ ಇದ್ದೀವಿ ಯಾವ ಕಡೆ ಹೋಗ್ತಾ ಇದ್ದೀವಿ ನಮಗೆ ದಿನನಿತ್ಯ ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ಬರೀ ನಕಾರಾತ್ಮಕ ಸುದ್ದಿಗಳೇ ಸಾಕಷ್ಟು ತುಂಬಿರಬೇಕಾದ್ರೆ ನಮ್ಮ ಜೀವನದಲ್ಲಿ ಆಗಾಗ ನಕ್ಷತ್ರದಂತೆ ಕಾಣುವಂತವರು ಈ ತರಹದ ವ್ಯಕ್ತಿಗಳು ನಾನು ಅವರನ್ನ ಮಾವ ಅಂತ ಮಾತ್ರ ಗೌರವಿಸೋದಿಲ್ಲ ಒಬ್ಬ ಉದಾತ್ತವಾದ ವ್ಯಕ್ತಿ ಅಂತ ನಾನು ಅವರನ್ನ ಯಾವತ್ತೂ ಗೌರವಿಸುತ್ತೇನೆ ಯಾಕೆಂದರೆ ನಾನು ನನ್ನ ಸಂಬಂಧದಿಂದ ಹೊರಗೆ ನಿಂತು ನೋಡಿದರೂ ಕೂಡ
ನನಗೆ ಅನೇಕ ಕಾರಣಗಳಿಗೆ ಒಬ್ಬರು ಒಬ್ಬ ಮಾಡೆಲ್ ಸುಮಾರು 4-5 ವರ್ಷಗಳ ಹಿಂದೆ ನಾವು ಶಿವಮೊಗ್ಗದ ಕರ್ನಾಟಕದಲ್ಲಿ ಗಿರಡ್ಡಿ ಗೋವಿಂದರಾಜರವರಿಗೆ ಒಂದು ಸನ್ಮಾನ ಮಾಡಿದ್ವಿ ಬಹಳ ದೊಡ್ಡ ವಿಮರ್ಶಕರು ಅವರಿಗೆ ಸನ್ಮಾನ ಮಾಡುವಾಗ ಅವರಿಗೆ 80 ವರ್ಷ ವಯಸ್ಸಾಗಿತ್ತು ಬಂದ್ರು ಕಾರ್ಯಕ್ರಮದಲ್ಲಿ ಕೂತ್ಕೊಂಡ್ರು ಬಹಳ ಸಂತೋಷಪಟ್ಟರು ಆ 80ನೇ ವಯಸ್ಸಿನಲ್ಲಿ ಅವರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ನಾವು ಯಾರ್ಯಾರು ಏನೇನೋ ಒಳ್ಳೆ ಮಾತುಗಳನ್ನು ಅವರ ಬಗ್ಗೆ ಆಡಿದ್ವಿ ಅವರಿಗೆ ಏನೂ ಕೇಳಿಸ್ತಾ ಇರಲಿಲ್ಲ ಮಾತಾಡೋರನ್ನೆಲ್ಲ ಸುಮ್ಮನೆ ನೋಡ್ತಾ ಇದ್ರು ಜನಗಳು ಚಪ್ಪಾಳೆ ಹೊಡೆದಾಗ ಅವರು ಚಪ್ಪಾಳೆ ಹೊಡಿತಾ ಇದ್ರು ಅವರು ನಕ್ಕಾಗ ಇವರು ನಕ್ತಾ ಇದ್ರು ಅವರ ಭಾಷೆಯಲ್ಲಿ ಹೇಳಿದ್ರು ನೀವು ಏನೇನು ಮಾತಾಡಿದ್ರು ನನಗೆ ಒಂದೇ ಒಂದು ಶಬ್ದ ಕೂಡ ನನಗೆ ಏನು ಅರ್ಥ ಆಗಲಿಲ್ಲ ಆದರೆ ನೀವೆಲ್ಲರೂ ಕೂಡ ನನ್ನ ಬಗ್ಗೆ ಒಳ್ಳೆ ಮಾತನೆ ಆಡಿದ್ರಿ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಅಂತ ಒಂದು ಮಾತನ್ನು ಹೇಳಿದ್ರು ಇದು ಇವರ ಬಗ್ಗೆ ನಾನು ಒಳ್ಳೆ ಮಾತನ್ನು ಆಡ್ತಾ ಇರುವಂತದ್ದು ಇದು ಕಾರ್ಯಕ್ರಮ ಇದು ತೋರಿಕೆಗಾಗಿ ಅಲ್ಲ ಇದು ನಾನು ಇಲ್ಲಿ ಮಾತಾಡ್ತಾ ಇರುವಂತದ್ದು ಕಂಪ್ಲೀಟ್ಲಿ ಅನ್ಪ್ರಿಪೇರ್ಡ್ ಇಟ್ ಇಸ್ ಕಮಿಂಗ್ ಫ್ರಮ್ ಮೈ ಹಾರ್ಟ್ ಇವತ್ತು ಇದೊಂದು ಸಣ್ಣ ಪುಸ್ತಕ ಬಂದಿದೆ ನಮ್ಮೆಲ್ಲರ ಒಂದು ಅಭಿಲಾಷೆ ಏನು ಅಂತಂದ್ರೆ ಇದೊಂದು ಸ್ವಲ್ಪ ದೊಡ್ಡ ಪುಸ್ತಕ ಆಗಬೇಕು ಆ ದೊಡ್ಡ ಪುಸ್ತಕ ಆಗುವಷ್ಟೊತ್ತಿಗೆ ಈ 100ನೇ ವರ್ಷದ ಈ ಸಂಭ್ರಮದಲ್ಲಿ ಆ ಪುಸ್ತಕ ಬಿಡುಗಡೆ ಆಗಬೇಕು ಮತ್ತು ಆ 100ನೇ ವರ್ಷದ ಸಂಭ್ರಮವನ್ನು ನೋಡಲಿಕ್ಕೆ ನಾವೆಲ್ಲರೂ ಕೂಡ ಇರಬೇಕು ಇದು ನಮ್ಮೆಲ್ಲರ ಒಂದು ಕಾರ್ಯ ಹಾಗೆ ನೋಡಿದ್ರೆ ಈ ಗಜೆ ಕುಟುಂಬದಲ್ಲಿ ಬರಗಾರರು ಏನು ಇಲ್ಲ ಅಂತ ಏನಲ್ಲ ಅನಿತಾ ಅವರು ಇದ್ದಾರೆ ಮೀನಾ ಅವರು ಇದ್ದಾರೆ ವಸಂತ ಅವರು ಇದ್ದಾರೆ ವಸಂತ ಗಜೆ ಅವರು ಇದ್ದಾರೆ ಇವರೆಲ್ಲ ಅವರವರ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವಂತರು ಮತ್ತು ಮೀನಾ ಅವರ ಬರವಣಿಗೆ ಕೂಡ ಬಹಳ ಆತ್ಮೀಯವಾಗಿದೆ ಅಂತ ತಮ್ಮ ಪರ್ಸನಲ್ ಅನುಭವಗಳನ್ನು ಮಾವನವರ ಜೊತೆಗೆ ಈ ಕುಟುಂಬದ ಜೊತೆಗೆ ಸಾಕಷ್ಟು ಹಂಚಿಕೊಂಡಿದ್ದಾರೆ ಅನಿತಾ ಅವರ ಬರಹಗಳನ್ನು ನಾನು ಆಗಾಗ ಓದ್ತಾ ಇರ್ತೇನೆ ವಸಂತ ಕಜೆಯವರ ಪುಸ್ತಕವನ್ನು ನಾವು ಓದ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಓದಿಸಿ ಅದರ ಬಗ್ಗೆ ಚರ್ಚೆ ಮಾಡಿಸಿ ಕರ್ನಾಟಕ ಸಂಘದಲ್ಲೂ ಕೂಡ ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಸಾಕಷ್ಟು ಇಂಥ ಹೊಸ ಹೊಸ ವಿಚಾರಗಳು ಬರುವಂಥ ಒಂದು ಪುಣ್ಯಕ್ಷೇತ್ರ ಇದೆ ಹಾಗಾಗಿ ಅನಿಸುತ್ತೆ ನಮ್ಮ ತಂದೆ ಒಂದು ಆಶ್ರಮ ಅಂತ ಕರಿತಾ ಇದ್ದರು ಇಲ್ಲಿ ನಾವು ಸಂಬಂಧಗಳನ್ನು ಮೀರಿ ಒಂದು ರೀತಿಯ ಪ್ರೀತಿ ವಿಶ್ವಾಸ ಇರುವಂಥ ಒಂದು ಕುಟುಂಬ ಇದು ಯಾವತ್ತೂ ಕೂಡ ನೆಮ್ಮದಿ ಆಗುತ್ತೆ ಈ ನೆಮ್ಮದಿಯ ಮೂಲ ಸೆಲೆ ಶ್ರೀಯುತ ಕಜೆ ಈಶ್ವರ್ ಭಟ್ರವರು ನನಗೆ ನಮ್ಮಲ್ಲಿ ಅನೇಕ ನಾವು ಪುಣ್ಯ ಮಾಡಿರಬೇಕು ಮೊಮ್ಮಕ್ಕಳನ್ನು ನೋಡಲಿಕ್ಕೆ ಆ ಲೆಕ್ಕದಲ್ಲಿ ನನ್ನ ಮಾವ ಎಷ್ಟು ಪುಣ್ಯ ಮಾಡಿದ್ದಾರೆ ಮೊಮ್ಮಕ್ಕಳು ಮಾತ್ರ ಅಲ್ಲ ಮರಿಮಕ್ಕಳನ್ನು ನೋಡ್ತಾ ಇದ್ದಾರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಈ ರೀತಿಯ ಒಳ್ಳೆ ದಿನಗಳನ್ನು ಅವರು ನೋಡ್ಲಿಕ್ಕಿದ್ದಾರೆ ಅವ್ರಿಗೆ ಒಂದು ಆತಂಕ ಇದೆ ಜೈರಾಮ ಮತ್ತೆ ಜಯಶ್ರೀ ಅವರು ಹೇಳ್ತಾ ಇದ್ರು ರಾತ್ರಿ ಹೊತ್ತು ಮಾವ ನಿದ್ದೆ ಮಾಡೋದಿಲ್ಲ ಅದು ದೊಡ್ಡ ಸಮಸ್ಯೆ ಅಂತ ಈಗ ಗೊತ್ತಾಯ್ತು ಅವ್ರು ಯಾಕೆ ನಿದ್ದೆ ಮಾಡ್ತಾ ಇರಲಿಲ್ಲ ಅಂತ ರಾತ್ರಿ ಹೊತ್ತಲ್ಲಿ ಅವ್ರಿಗೆ ನಿದ್ದೆ ಯಾಕೆ ಬರ್ತಿಲ್ಲ ಅಂದ್ರೆ ಅವ್ರಿಗೆ ಲೋಕ ಚಿಂತನೆಗಳು ನಡೀತಾ ಇದೆ ಇದು ಒಬ್ಬ ಬರಹಗಾರನಿಗೆ ಒಬ್ಬ ಕವಿಗೆ ಸಾಕು ಯಾವಾಗಲೂ ಕಾಡುವಂಥದ್ದು ಆತ ತನ್ನ ನೆಮ್ಮದಿಯನ್ನ ತನ್ನ ನಿದ್ದೆಯನ್ನ ತನ್ನ ಊಟವನ್ನು ಬಿಟ್ಟು ಈ ರೀತಿಯ ಚಿಂತನೆಗಳನ್ನು ಮಾಡಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಮಾತ್ರ ಸಾಧ್ಯ ಆಗುವಂಥದ್ದು ಆ ರೀತಿಯ ಚಿಂತನೆಗಳಿದೆ ಚನ್ನಣ್ಣ ಹೇಳ್ದಂಗೆ ಒಳ್ಳೆಯ ಓದುಗಾರರು ಅದೇ ಈ ಬರವಣಿಗೆಗೂ ಇಳಿದಿರಲಿಲ್ಲ ಅವರು ಅದೇ ಬರವಣಿಗೆಗೆ ಇಳಿದಿರುವಂಥದ್ದು ಇಟ್ ಈಸ್ ಬೆಟರ್ ಟು ಬಿ ಲೇಟ್ ದ್ಯಾನ್ ನೆವರ್ ಅಂತ ಹೇಳ್ತಿದ್ದಾನೆ ಹಾಗಾಗಿ ಎಲ್ಲ ಅನುಭವಗಳ ಒಂದು ಶೇಖರಣೆ ಈಗ ಬರಲಿಕ್ಕೆ ಶುರುವಾಗಿದೆ ಇನ್ನೂ ಹೆಚ್ಚಿಗೆ ಬರಬೇಕಿದೆ ಮತ್ತು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಜಾಸ್ತಿ ಮಾತಾಡ್ತಾ ಇದ್ದೇನೆ ಅಂತ ನಾನು ಆಗಲೇ ಹೇಳಿದೆ ಜಯಶಂಕರ್ ಯಾವುದೇ ಕಾರಣಕ್ಕೂ ಉಪನ್ಯಾಸಕರನ್ನು ಭಾಷಣ ಕರಿಬಾರ್ದು ಅದು ನಮ್ಗೆ ಬೆಲ್ಲಾಗದಂತ ನಿಲ್ಸೋಕ್ಕಾಗಲಿಲ್ಲ ಒಂದು ಗಂಟೆ ಆಗಬೇಕು ಮಿನಿಮಮ್ ಒನ್ ಅವರ್ ಆಗಲೇಬೇಕು ನಾವು ಆಮೇಲೆ ಇಂಥ ಒಳ್ಳೆ ಕೇಳಿದರು ಸಿಕ್ಬಿಟ್ರಂತೂ ಇಷ್ಟು ಸೈಲೆಂಟ್ ಆಗಿ ಡಿಗ್ನಿ ಫೈಡಾಗಿ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು ಕೂಡ ಅದು ಒಂದು ಗಂಟೆನೂ ಸಾಕಾಗಲಿಕ್ಕಿಲ್ಲ ನಮಗೆ ಸೊ ಈ ಒಂದು ಅಪಾಯ ಕೂಡ ಇದೆ ಆದರೆ ಅಲ್ಲಿ ಹೊರಗಡೆ ಉತ್ತಮ ಭೋಜನ ಕೂಡ ನಮಗೆ ಕಾಯ್ತಾ ಇದೆ ಗಿರಡ್ ಗೋವಿಂದರಾಜ್ ಅವರಿಗೂ ಅದೇ ಸಮಸ್ಯೆ ಆಗಿದೆ ಎಷ್ಟು ಒಳ್ಳೆ ಮಾತಾಡ್ತಾ ಇದ್ರು ಮತ್ತೆ ಏನ್ ಒಳ್ಳೆ ಮಾತಾಡಿದ್ರೆ ಹೇಳಿ ನನಗೆ ಆ ಒಂದು ಕುತೂಹಲ ಇದ್ದೇ ಇರುವಂತದ್ದು ಈ ಒಂದು ಬಹಳ ವಿಶಿಷ್ಟವಾದಂತ ಒಂದು ಅವಕಾಶ ಇದು ಬಹಳ ಅಪರೂಪದ ಅವಕಾಶ ಇದು ಇಂತ ಅವಕಾಶಗಳು ಈ ಕುಟುಂಬದಲ್ಲಿ ಈ ಸಮಾಜದಲ್ಲಿ ಹೆಚ್ಚೆಚ್ಚಿಗೆ ಬರಲಿ ಅಂತ ನಮ್ಮೆಲ್ಲರ ಆಶಯ ಐ ನೋ ಆಲ್ ಆಫ್ ಯು ಆರ್ ಹಂಗ್ರಿ ಬಿಫೋರ್ ಯು ಬಿಕಮ್ ಆಂಗ್ರಿ ಐ ಥಿಂಕ್ ಐ ಶುಡ್ ಆ ಒಂದು ಕಷ್ಟವನ್ನು ಇಬ್ಬರು ಅನುಭವಿಸ್ಬಿಟ್ಟಿದ್ದಾರೆ ಅನಿತಾ ಮತ್ತೆ ಹಾಗೆ ಸಂಜೆ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳು.